अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं। ಟಿವಿ ವಿಕ್ರಮವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ಅಭಿವಂದನೆಗಳು. ಭಗವಂತನಲ್ಲಿ ಅನನ್ಯವಾದ ಮನಸ್ಸನ್ನಿಟ್ಟು ಅವನು ಈ ಎಲ್ಲ ಕಾರ್ಯಗಳ ಹಿಂದೆ ನಿಂತಿದ್ದಾನೆ ಅನ್ನುವ ನಂಬಿಕೆಯೊಂದಿಗೆ ಪರಿಪೂರ್ಣವಾಗಿ ನಮ್ಮ ಮಿತಿಗೆ ಅನುಗುಣವಾದ ಪ್ರಯತ್ನವನ್ನು ಅದರಲ್ಲಿ ತೊಡಗಿಸಿದಾಗ, ಭಗವಂತನ ಎಚ್ಚರವೂ ಜೊತೆಗಿದ್ದಾಗ, ಅವನು ಎಂಥವನು, ಎಷ್ಟರವನು, ಯಾವ ಸ್ಥಿತಿಯಲ್ಲಿಯೂ ಆತ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವ ಅರಿವಿನೊಂದಿಗೆ ಆತನಿಗೇ ಇದನ್ನೆಲ್ಲ ಸಮರ್ಪಿಸ್ತೇನೆ ಅಂತ ಕರ್ಮವನ್ನು ಮಾಡಿದಾಗ ಅದು ಪರಿಪೂರ್ಣವಾದ ಕರ್ಮ ಆಗಿ ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ ಅನ್ನುವ ಮಾತನ್ನು ಕೃಷ್ಣ ಹಿಂದಿನ ಸಾಲುಗಳಲ್ಲಿ ಹೇಳ್ತಾ ಬಂತ. ಆದರೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಚೇತಸ, ಅನನ್ಯವಾದ ಮನಸ್ಸು ಬೇಕು ಅಂತ ಹೇಳಿದ. ಶ್ರದ್ಧೆ ಬೇಕು, ಆ ಕಾರ್ಯ ಮಾಡೋದರಲ್ಲಿ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಬೇಕು ಅನ್ನೋದು ಒತ್ತು ಕೊಟ್ಟು ಕೃಷ್ಣ ಅರಿವು ಮತ್ತು ಅದರಲ್ಲಿ ತೊಡಗುವಿಕೆ, ಅದರ ಜೊತೆಗೆ ಆ ಅರಿವು ಇದ್ದಾಗ ಬರುವ ಭಕ್ತಿ, ಇದು ಸೇರಿದಾಗ ಕರ್ಮಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅಂತನ್ನುವ ಮಾತನ್ನು ಹೇಳಿ, ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ಭಗವಂತನ ಪ್ರಸಾದದಿಂದಲೇ ನಾವು ಕೆಲಸ ಮಾಡಿದ ತಕ್ಷಣವೇ ಫಲ ಬರುತ್ತೆ ಅಂತ, ನಮ್ಮ ಪ್ರಯತ್ನದಿಂದಲೇ ಸಿಗುವುದು ಫಲ ಅಂತ ಭಾವಿಸಿದರೆ ಅದು ದಡ್ಡತನ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಹಾಕಬೇಕು. ನಮಗೆ ಯಾವ ಕಾಲಕ್ಕೆ ಏನು ಫಲ ಬೇಕು ಅಂತ ಗೊತ್ತಿಲ್ಲ, ಅದರಿಂದಾಗಿ ಭಗವಂತ ಇದರ ಮಧ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾನೆ. ನಾವು ಮಾಡುವ ಕರ್ಮಕ್ಕೆ ಅವನ್ಯಾಕೆ ಫಲ ಕೊಡಬೇಕು, ಅವನಿಗೆ ಯಾಕೆ ಉಸಾಬರಿ ಅಂತ ನಾವು ಯೋಚನೆ ಮಾಡಬಹುದು. ಆದರೆ ಒಬ್ಬ ಜೀವಿಯಾದವನಿಗೆ ಅಜ್ಞಾನ ಅನ್ನೋ ಒಂದು ಆವರಕ ಇದ್ದೇ ಇರುತ್ತೆ. ಅವನು ಎಷ್ಟೇ ಏನೇ ಯಾವುದೇ ವಿಷಯದಲ್ಲಿ ನಾನು ನಾನು ಅಂತ ಹಾರಾಡ್ತಾ ಇದ್ದರೂ ಯಾಕೆ ಹೀಗಾಗುತ್ತೆ ಅನ್ನೋ ಪ್ರಶ್ನೆ ಅವನನ್ನು ಕಾಡಿಯೇ ಕಾಡುತ್ತೆ. ಅದರ ಸಂಪೂರ್ಣವಾದ ತಿಳುವಳಿಕೆ ಕೊಟ್ಟು ಬಿಡೋಣ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಆ ಮುಂದಿನ ಅಷ್ಟೂ ವಿಷಯಗಳ ಬಗ್ಗೆ ಮೊದಲೇ ತಿಳಿದು ಬಿಟ್ಟರೆ ಕೆಲವೊಂದು ಸಂದರ್ಭದಲ್ಲಿ ಕುತೂಹಲ ಹೋಗುತ್ತೆ. ಒಂದು ಎರಡನೇದು ಆಸಕ್ತಿ ಇರೋದು, ಹೇಗೂ ಅದೇ ಅಲ್ವ ಫಲ, ನಾನು ಯಾಕೆ ಎಷ್ಟು ಕಷ್ಟಪಡಬೇಕು ಅಂದರೆ ಒಂದು ಜಗತ್ತಿನಲ್ಲಿ ಒಂದು ಲವಲವಿಕೆ, ಸ್ಫೂರ್ತಿ, ಹೋರಾಟ, ಒಂದಿಷ್ಟು ವೇಗ, ಇದು ಯಾವುದು ಇಲ್ಲದೆ ಹೋಗಿ ಕೊನೆಗೆ ಆ ಪ್ರಯತ್ನದಲ್ಲಿ ತಾನು ತೊಡಗುವುದಿಲ್ಲ. ಇಷ್ಟೇ ಅನ್ನೋದು ಗೊತ್ತಾದ ಮೇಲೆ ಇನ್ನು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ ಶುರುವಾಗುತ್ತೆ. ವಸ್ತುತಃ ಆ ಕಷ್ಟಪಟ್ಟದ್ರಿಂದ ಒಂದಿಷ್ಟು ಉಳಿದವರಿಗೆ ಅದರಿಂದ ಪ್ರೇರೇಪಣೆ ಆಗಿರಬಹುದು ಒಂದು ಕಡೆ. ಎರಡನೆಯದ್ದು ಪ್ರಾಕೃತಿಕವಾಗಿ ಯಾವುದೋ ಒಂದು ಲಾಭ ಇರುತ್ತೆ. ಇನ್ನು ಕೆಲವೊಂದು ಸರ್ತಿ ಆ ಶ್ರಮ ಪಡುವುದರ ಉದ್ದೇಶ ಇನ್ನೊಬ್ಬರನ್ನು ಶ್ರಮಪಡಿಸಿ ಅವರಿಗೆ ಫಲ ಕೊಡದಂತೆ ಆಟ ಆಡಿಸಿದ್ದು ಒಂದು ಫಲ ಇಲ್ಲಿ ಅನುಭವಿಸ್ಲಿಕ್ಕೆ ಬಾಕಿ ಇರುತ್ತೆ. ಅದರಿಂದಾಗಿ ಆ ಫಲವನ್ನು ಅನುಭವಿಸುವ ದೃಷ್ಟಿಯಿಂದ ಅವನಿಲ್ಲಿ ಶ್ರಮ ಪಡಬೇಕಾಗುತ್ತೆ. ಹೀಗೆ ಮತ್ತು ತಪ್ಪನ್ನು ಗೊತ್ತಾದ ಮೇಲೆ ಒಪ್ಕೊಂಡು ತಿದ್ದಿಕೊಳ್ಳುವ ಯೋಚನೆ ಎಲ್ಲರಲ್ಲೂ ಇರಲ್ಲ. ಯಾರೋ ಕೆಲವರು ಸರಿ ಆಯಿತು ಅಂತ ಒಪ್ಕೊಳ್ತಾರೆ, ಇನ್ನು ಕೆಲವರು ನಾನು ಅವತ್ತು ಮಾಡಿದ ತಪ್ಪಿದ್ದು ಅವತ್ತಿಗೆ ಆಗೋಯ್ತು, ಈಗ ಯಾಕೆ ಅದರ ಶಿಕ್ಷೆ ಅನುಭವಿಸಬೇಕು ಅಂತ, ನೋಡಪ್ಪ ನೀನು ಈ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಅಂತ ಬಿಡಿಸಿ ಹೇಳಿದ್ರು ಅವನ ಮನಸ್ಸು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲ, ಅದರ ರೀತಿ ಪ್ರೇರಣೆ ಮಾಡಿದರೆ ಆಯಿತು ಅಂದರೆ, ಹಾಗೆ ಇನ್ನೊಬ್ಬನಿಗೆ ತಿಳಿಯದಂತೆ ಮಾಡಬೇಕು ಅನ್ನೋ ಬಯಕೆ ಇದ್ದಾಗ ನಮಗೂ ತಿಳಿಯದಂತೆ ಕಷ್ಟ ಬಂದು ಅದು ಪರಿಹಾರ ಆಗಬೇಕು ಅನ್ನೋದೇ ನಿಯಮ ಅನ್ನುವ ದೃಷ್ಟಿಯಲ್ಲಿ ಅನೇಕ ಗ್ರಹಚಾರಗಳ ತಿಳುವಳಿಕೆ ನಮಗೆ ಬರುತ್ತೆ. ಹೀಗಿದೆ ಹೀಗಿದೆ ಗ್ರಹಚಾರ ಅಂದರೆ ದೋಷ ಅಂತ ತಿಳ್ಕೊಳ್ಬಿಡಿ. ಗ್ರಹಚಾರ, ಆಕಾಶಕಾಯಿಗಳು ಇಂತಿಂಥ ಕಾಲದಲ್ಲಿ ಇಂತಿಂಥ ಕಡೆಗೆ ತಿರುಗಿದಾಗ ಹೀಗೆ ಲೋಕದಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗ್ತವೆ. ವ್ಯಕ್ತಿಗಳಲ್ಲೂ ಪ್ರಾಕೃತಿಕವಾಗಿ ಅನೇಕ ವ್ಯತ್ಯಾಸಗಳು ಉಂಟಾಗುತ್ತೆ. ಅಂತಹ ವ್ಯತ್ಯಾಸವನ್ನು ಗುರುತಿಸಿ ಏನಾದರೂ ವೈಯಕ್ತಿಕವಾದ ಅಂಶದಲ್ಲಿ ದೋಷ ಇತ್ತು ಅಂತಾದರೆ ಅದನ್ನು ಯಾವುದೋ ಒಂದು ದೇವತಾ ಉಪಾಸನೆಯ ಮೂಲಕ, ಗ್ರಹಗಳ ಉಪಾಸನೆಯ ಮೂಲಕ ನಾವು ಭಗವಂತನಿಗೆ ಥ್ಯಾಂಕ್ಸ್ ಹೇಳೋದು ಅದು ತಪ್ಪಿಸಿಕೊಳ್ಳಲಿಕ್ಕೆ ನಾವು ಮಾಡುವ ಕರ್ಮ ಅಲ್ಲ. ಅಪಾಯವನ್ನು ಮೊದಲೇ ತಿಳಿಸುವುದಷ್ಟೇ ಗ್ರಹಗಳ ಕೆಲಸ ಹೊರತು ಆ ಅಪಾಯವನ್ನು ತಪ್ಪಿಸೋರು ಅವರಲ್ಲ. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಬಹಳ ಸ್ಪಷ್ಟವಾಗಿ ಭಗವಂತನಿಂದ ನಿಯಮ್ಯವಾದ ಈ ಗ್ರಹತಾರ ಮಂಡಲಗಳು ನಿರಂತರವಾಗಿ ಅವುಗಳ ಕಾರ್ಯ ಏನು ಅಂದರೆ ಲೋಕದಲ್ಲಿ ಆಗುವ ಮುಂದಿನ ಬದಲಾವಣೆಗಳನ್ನು ಗ್ರಹಗಳ ಸ್ಥಾನ ವ್ಯತ್ಯಾಸದಿಂದ ಸೂಚಿಸ್ತಾ ಹೋಗ್ತವೆ. ಹಾಗೆ ಸೂಚಿಸಿದಾಗ ಭಗವಂತನಿಗೆ ಈ ರೀತಿಯಾದ ಒಂದು ಎಚ್ಚರಿಕೆ ಕೊಡಲಿಕ್ಕೋಸ್ಕರ ಇವುಗಳನ್ನು ಬಳಸಿಕೊಂಡಿ ಅಲ್ವಾ ಅಂತ ಕೃತಜ್ಞತೆ ಅರ್ಪಿಸುವ ನೆಪದಲ್ಲಿ ಉಳಿದ ದೇವತೆಗಳ ಮೂಲಕ ಭಗವಂತನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕಾದದ್ದು. ಮಚ್ಚಿತ್ತಃ ನನ್ನಲ್ಲೇ ಮನಸ್ಸಿಟ್ಟವನಾಗಿ ಸರ್ವ ದುರ್ಗಾಣಿ, ದುರ್ಗ ಅಂದರೆ ಅನಾಹುತಗಳು, ಪಾಪಗಳು, ಕಷ್ಟಗಳು. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ತರಿಷ್ಯಸಿ, ನನ್ನ ಪ್ರಸಾದದಿಂದಲೇ, ನನ್ನ ಕರುಣೆಯ ದೃಷ್ಟಿಗೆ ಬೀರಿ ನೀನು ಅದರಲ್ಲಿ ನೆಂದ ಮೇಲೇ ನಿನಗೆ ಅದರಿಂದ ಪಾರಾಗುವ ಶಕ್ತಿ ಬರುವಂಥದ್ದು. ಅಂದರೆ ಅರ್ಥ ಆಗಲಿಕ್ಕೋಸ್ಕರ ನಾನು ಹಾಗೆ ಹೇಳಿದೆ. ಭಗವಂತ ನನ್ನ ಪ್ರಸಾದ ಆಗದಿದ್ದರೂ ನಿನಗೇನೂ ಆಗಲ್ಲ ಅಂತ ಥ್ರೆಟ್ ಮಾಡ್ತಿಲ್ಲ. ನನ್ನ ಅನುಗ್ರಹ ಬೇಕಪ್ಪ, ನಾನು ಅಲ್ಲಿ ಸೈನ್ ಹಾಕಿದರೆ ಮಾತ್ರ ಆಗುತ್ತೆ ಅಂತ ವ್ಯವಸ್ಥೆ ಇದೆ. ನನ್ನ ಸೈನ್ ಆಗಬೇಕು, ಎಚ್ಚರ ಇರಲಿ ಅಂದರೆ ನನ್ನ ಸೈನನ್ನು ನಾನೇ ನಿರೂಪಣೆ ಮಾಡಿದ್ದಲ್ಲ, ನನ್ನ ಸೈನ್ ಆಗದೆ ಏನೂ ಆಗಬಾರ್ದು ಅಂತ. ಜಗತ್ತಿನ ಒಂದು ವ್ಯವಸ್ಥೆಯಲ್ಲಿ ನಾನು ಸೈನ್ ಹಾಕಿದ್ರೇ ಅಲ್ಲಿ ಮುಂದೆ ಹೋಗುತ್ತೆ. ಆಫೀಸಿನ ವ್ಯವಸ್ಥೆ ಅದು, ಯಾರೋ ಒಬ್ಬನ ವ್ಯವಸ್ಥೆ ಅಲ್ಲ, ಎಲ್ಲರನ್ನೂ ಸೇರಿ ತೆಗೆದುಕೊಂಡ ನಿರ್ಧಾರ ಅನ್ನುವ ಹಾಗೆ ನಾವು ಲೋಕದಲ್ಲಿ ಮಾತಾಡುವ ಹಾಗೆ ಪ್ರಕೃತಿಯ ನಿರ್ಧಾರ ಪರಮಾತ್ಮನ ಅಂಕೆಗೆ ಬರದೆ ಯಾವುದೂ ಕೂಡ ಒಂದು ವ್ಯವಸ್ಥೆಯ ನಿಜವಾದ ಫಲವನ್ನು, ಉತ್ತಮ ಸ್ಥಿತಿಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಹಿಂದೆ ಮುಂದೆ ಗೊತ್ತಿರೋ ನಾನೊಬ್ಬನೇ. ನಾವು ಎಷ್ಟೇ ಪ್ರಾಮಾಣಿಕ ಅಂತ ಮಾತಾಡ್ತಾ ಇರುವಾಗಲೂ ಒಂದು ಹಂತದಲ್ಲಿ ನಮ್ಮ ವಿಷಯಕ್ಕಾಗುವಾಗ ನಾವು ಕೆಲವು ಸರಳತೆಯನ್ನು ವಹಿಸಿಬಿಡ್ತೇವೆ. ಕ್ಷಮೆಯನ್ನು ನಾವೇ ಅಧಿಕವಾಗಿ ಕೊಟ್ಟುಕೊಂಡು ನಮ್ಮ ತಪ್ಪುಗಳನ್ನು ಮನ್ನಿಸಿಕೊಳ್ತೇವೆ. ಬೇರೆಯವರ ತಪ್ಪನ್ನು ಮನ್ನಿಸದೇ ಇದ್ದರೂ ನಮ್ಮ ತಪ್ಪನ್ನು ನಾವು ಮನ್ನಿಸುವಲ್ಲಿ ಬಹಳ ನಿಸ್ಸೀಮರು. ಅದರಿಂದಾಗಿ ಭಗವಂತನಿಗೆ ಯಾವ ಇರಾದೆಯೂ ಇಲ್ಲ. ಒಬ್ಬರನ್ನು ನನ್ನ ಹತ್ತಿರದವನು ಅನ್ನೋ ಕಾರಣಕ್ಕಾಗಿ ಮೇಲಿಡಬೇಕು, ನನ್ನನ್ನು ಬೈತಾನೆ ಅನ್ನೋ ಕಾರಣಕ್ಕಾಗಿ ಕೆಳಗೆ ತಳ್ಳಬೇಕು ಅನ್ನುವ ಯೋಚನೆ ಇಲ್ಲ. ಅವರು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ, ಅವರು ಸರಿ ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಇದನ್ನು ತಿಳಿದು ಯಾರು ಭಗವಂತನಲ್ಲೇ ಒಪ್ಪಿಸಿ ಕರ್ಮವನ್ನು ಮಾಡ್ತಾನೋ ಅವನಿಗೆ ದಾರಿಯಲ್ಲಿ ಬೆಳಕು ಕಾಣುತ್ತೆ. ಇಲ್ಲ, ಒಂದು ವೇಳೆ ಇಷ್ಟೆಲ್ಲ ಬಿಡಿಸಿ ಹೇಳಿದ ಮೇಲೂ ಅಚಚೇತ್ವಂ ಅಹಂಕಾರಾತ್, ಇಷ್ಟಾದರೂ ನಾನೇ 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 ಅಂತ ಹಾರಾಡಿ ನಿನ್ನತನವನ್ನೇ ನೀನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನಿಸ್ತಿ, ನ ಶ್ರೋಷ್ಯಶಿ, ಇಷ್ಟು ಹೇಳಿದ ಮೇಲೂ ನೀನು ಕಿವಿ ಕೊಡುವುದಿಲ್ಲ, ಇದಕ್ಕೆ ನಾನು ಹೊಂದೋನಲ್ಲ, ಇದೆಲ್ಲ ಬೊಗಳೆ, ಈ ವೇದಾಂತ ಎಲ್ಲ ನಿಮ್ಮ ಮನೆಯಲ್ಲಿ ಕಟ್ಟಿಡಿ, ಅಥವಾ ಈ ಶಾಸ್ತ್ರ, ದೈವ ಚಿಂತನೆ, ದೇವತೆಗಳು, ದೇವರು, ಇದೆಲ್ಲ ಅಡಗುಲಜ್ಜಿ ಕಥೆ, ನಾನು ಇದನ್ನೆಲ್ಲ ನಂಬಲ್ಲ ಅಂತ ಒಂದು ವೇಳೆ ನೀನು ಧಿಕ್ಕಾರ ಮಾಡಿ ಇದರ ವಿರುದ್ಧ ನಿಂತಿ ಅಂತಾದರೆ ನೀನಂಕ್ಷಿಸಿ, ನಿನ್ನ ಕೈಯಲ್ಲೇ ಆಯ್ಕೆ ಇರುವುದು. ನಂಬಲ್ಲ ಅಂತ ಹೇಳಿ ನಾಶವಾಗುವುದು ನೀನೆ. ನೋಡಪ್ಪ, ಅಲ್ಲಿ ಬಾವಿ ಇದೆ, ಎಡವಿದರೆ ಅದರೊಳಗೆ ಬಿದ್ದರೆ ಅದರಲ್ಲಿ ಅತ್ಯಂತ ವಿಷಯುಕ್ತವಾದ ನೀರಿರುವಂಥದ್ದು, ಅದರಿಂದಾಗಿ ಅದರಲ್ಲಿ ಹೋಗಬೇಡ, ನನಗೆ ಗೊತ್ತಿಲ್ವಾ, ನೀವು ಹೇಳ್ಕೊಡ್ಬೇಕಾ, ನಾನು ಊರು ನೋಡದ್ದ ಅಂತ ಹೇಳಿ ದಡಬಡ ಅಂತ ಹೋಗಿ ಬಿದ್ದವನು ಆ ವಿಷದ ನೀರು ಕುಡಿದು ಸಾಯ್ತಾನೆ. ಹೇಳುವುದಷ್ಟು ಹೇಳ್ಬೋದು, ನೋಡಿ ಅಪ್ಪ ಇಷ್ಟು ವ್ಯವಸ್ಥೆ ಹಾಳಿದೆ, ಜಾಗ್ರತೆಯಿಂದ ಇರಬೇಕು ಅಂತ. ಅದು ಹೇಳಿದ ಮೇಲೂ ನಾನೇ ಎಲ್ಲ ಮಾಡ್ತೇನೆ ಅಂತ ಹಠ ಹಿಡಿದು ನನ್ನನ್ನು ನೋಡ್ಕೊಳ್ಳಿಕ್ಕೆ ನನಗೆ ಗೊತ್ತಿದೆ ಅಂತ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತನ್ನುವ ಎಲ್ಲ ವಿಷಯದಲ್ಲೂ ಅದು ಬೇಕು. ಯಾವುದೇ ಒಂದು ಒಳ್ಳೆಯ ಮಾತನ್ನು ಅವರು ಹೇಳಿ ಪ್ರತಿ ಕ್ಷಣವೂ ನಮ್ಮ ಜೊತೆಗಿರಲ್ಲ ಅಂತ ಹಂತದಲ್ಲಿ ನಮಗೆ ನಾವೇ ಮತ್ತೊಮ್ಮೆ ಮರುಚಿಂತನೆ ಮಾಡಿ ಆ ಪ್ರಜ್ಞಾಪೂರ್ವಕವಾದ ಹೆಜ್ಜೆಯನ್ನು ನಾವು ಇಡುವುದಕ್ಕೋಸ್ಕರ ಬೇರೆಯವರು ಪ್ರತಿ ಸರ್ತಿ ಹೇಳುವುದಿಲ್ಲ ಅನ್ನೋ ಅರ್ಥದಲ್ಲಿ ಸರಿ. ಆದರೆ ಎಲ್ಲ ರೀತಿಯಾದ ಪ್ರಾಕೃತಿಕ ಸಹಕಾರಗಳನ್ನು ನಾನೇ ಅದು ನನಗೆ ಕೊಡುವಂತೆ ಮಾಡ್ತೇನೆ, ನನ್ನ ದೇಹದಲ್ಲೇ ಏನಾಗುತ್ತೆ ಅಂತ ಗೊತ್ತಿಲ್ಲ, ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದನ್ನು ಬದಲಾಯಿಸಲಿಕ್ಕೂ ಆಗಲ್ಲ, ಆಗ್ತಾ ಇರುವುದನ್ನು ನಿಲ್ಲಿಸಲಿಕ್ಕೂ ಆಗಲ್ಲ, ಬರ್ತಾ ಇರುವುದನ್ನು ತಡಿಲಿಕ್ಕೂ ಆಗಲ್ಲ, ಹೋಗ್ತಾ ಇರೋದನ್ನು ತಪ್ಪಿಸ್ಲಿಕ್ಕೂ ಆಗ್ತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಮ್ಮ ಅಸ್ವಾತಂತ್ರ್ಯ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿದ್ದ ಮೇಲೂ ನಾನೇ ಎಲ್ಲವನ್ನು ನಿರ್ವಹಿಸ್ತೇನೆ ಅಂತ ಒಬ್ಬ ಯೋಚನೆ ಮಾಡಿ ಮುಂದೆ ಸಾಗಿದರೆ ಅವನು ಗರ್ತೆ ಪದ್ಯತೆ, ಅತ್ಯಂತ ಆಳವಾದ ಕತ್ತಲೆಯ ಬಿಳಲಿನ ಆಧಾರವಿಲ್ಲದ ಬಾವಿಯಲ್ಲಿ ಬೀಳ್ತಾನೆ. ಕತ್ತಲೆ ಒಂದೇ ಅವನಿಗೆ ಆಶ್ರಯ ಆಗುತ್ತೆ. ಅಂಥ ಸ್ಥಿತಿಗೆ ಬಾರದಂತೆ ನಮ್ಮನ್ನು ಎಚ್ಚರದಲ್ಲಿ ಇರಿಸಿಕೊಳ್ಬೇಕು ಅಂತನ್ನುವ ಕೃಷ್ಣನ ಮಾತು. ಭಗವಂತನ ಪ್ರಸಾದ ಆದ್ರೇ ನಾವೆಲ್ಲ ಮಾಡಿದ ಪ್ರಯತ್ನಗಳು ಸಫಲ ಆಗುತ್ತೆ. ಅವನ ಪ್ರಸಾದಕ್ಕಾಗಿ ಮಾಡುವ ನಿರಂತರವಾದ ಪ್ರಯತ್ನವೇ ಪೂಜೆ. ಆ ಪೂಜೆ ಭಕ್ತಿಯುಕ್ತವಾಗಿ, ಶ್ರದ್ಧಾಯುಕ್ತವಾಗಿ, ನಂಬಿಕೆಯಿಂದ ಕೂಡಿದ್ದಾದರೆ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಅಪಾಯಗಳನ್ನು ದಾಟಿ ನಾವು ಗುರಿಯನ್ನು ಸೇರುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಈ ಮಾತನ್ನು ಕೃಷ್ಣನ ಮಾತಿನ ಮೂಲಕ ಕಂಡುಕೊಳ್ಳಬಹುದಾದದ್ದು. ಮತ್ತೆ ಚಿಂತಿಸೋಣ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.